ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸವಿ ನೆನಪಿನಲ್ಲಿ ಪುನೀತ್ ರಾಜ್ಕುಮಾರ್ ಶುದ್ಧ ಕುಡಿಯುವ ನೀರಿನ ಘಟಕ ಎಂದು ಈ ಯೋಜನೆಗೆ ನಾಮಕರಣ ಮಾಡಬೇಕು ಎಂದು ಮಾಹಿತಿ ಹಕ್ಕು ಅಧ್ಯಯನ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ಎಸ್ ಅಮರೇಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು. ಎಲ್ಲ ವಾರ್ಡಲ್ಲೂ ಎಷ್ಟು ಇಡಬೇಕು ಅಂತ ಏನು ಸರ್ ಅದು? ಬೆಂಗಳೂರಾದ್ಯಂತ ಶುದ್ಧ ಘಟಕ ಶುದ್ಧ ಕುಡಿಯುವ ನೀರಿನ ಘಟಕಗಳೇನಿದ್ದಾವೆ ಅದಷ್ಟಕ್ಕೂ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಹೇಳ್ಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಒಂದು ಪತ್ರ ಬರೆದಿದ್ದೆ. 15 ದಿವಸದಿಂದ ಬರೆದಂಥ ಪತ್ರಕ್ಕೆ ಕೂಡಲೇ ಸ್ಪಂದಿಸಿ ಅವರ ಸ್ಪೆಷಲ್ ಆಫೀಸರ್ BBMP ಕಮಿಷನರ್ಗೆ ಪತ್ರವನ್ನು ಬರೆದು ಕ್ರಮ ಕೈಗೊಳ್ಳಿ, ಇದನ್ನು ಹೆಸರಿಡುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ ಅಂತೇಳಿ ಆಗ್ರಹಪಡಿಸಿದ್ದಾರೆ, ಆದೇಶ ಹೊರಡಿಸಿದ್ದಾರೆ. ಅದೇ ಒಂದು ನಮಗೆ ಭಾಳ ಖುಷಿ ಆಗ್ತಿದೆ, ಯಾಕಂದರೆ ಸದಾಕಾಲ ಸೇವಾ ಮನೋಭಾವನೆ ಇದ್ದಂಥ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಎಲ್ಲ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಇಡ್ತಿರೋದು ಸಂತೋಷವಾದ ಸಂಗತಿ. ಮತ್ತು ಇನ್ನೊಂದು ಏನಂತಂದರೆ, ಇದು ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ನಗರ ಪಟ್ಟಣ ಪ್ರದೇಶದಲ್ಲೂ ಇದ್ದಾವೆ, ಅದಕ್ಕೂ ಕೂಡ ಅದರ ಹೆಸರಿಡಿ ಅಂತೇಳಿ ಹೇಳಿದ್ದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಚಾಲನೆ ಬರುತ್ತೆ ಅಂತೇಳಿ ಒಂದು ವಿಶ್ವಾಸ ಇದೆ. ಆದಷ್ಟು ಬೇಗ ಇದನ್ನಿಟ್ಟು ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂತು. ಸರ್ಕಾರಕ್ಕೆ ಏನು ಹೇಳ್ತೀರ ಸರ್ ಇದ್ರ ಮೂಲಕ? ಏನು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದವ್ರು ಹೆಸರಿಡೋದು ತಪ್ಪೇನಿಲ್ಲ. ಸರ್ಕಾರ ಭಾಳ ಒಳ್ಳೆ ಕೆಲಸ ಮಾಡಿದೆ, ಏನು ಅದಕ್ಕೆ ನಮ್ಮ ಮನವಿಯನ್ನು ಸ್ಪಂದಿಸಿದೆ, ಅದು ಎಲ್ರಿಗೂ ಮೆಚ್ಚೋ ಅಂತಲೇ ಕೆಲಸ ಅಂತೇಳಿ ನಾನು ಭಾವನೆ ಮಾಡ್ಕೊಂಡಿದ್ದೀನಿ. ನಾನು ಸಾಕಷ್ಟು ಜನರನ್ನ ಕೇಳಿದೆ ಪುನೀತ್ ರಾಜ್ಕುಮಾರ್ ಅವರ ಹೆಸರಿಟ್ರೆ ಹೇಗಿರುತ್ತೆ ಅಂತೇಳಿ, ಒಬ್ಬರೇ ಒಬ್ಬರು ಕೂಡ ನೆಗೆಟಿವ್ ಮಾತಾಡಲಿಲ್ಲ. ಆದರೆ ಆ ನಿಟ್ಟಿನಲ್ಲಿ ಜನರ ಏನು ಸ್ಪಂದನೆ ಇದೆ, ಆ ಸ್ಪಂದನೆಗೆ ತಕ್ಕಂತೆ ಇವತ್ತು ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ.